ನೀವು ಸಂತೋಷವಾಗಿರಲಿ ಬಿಡಲಿ, ಜನರಿಗೆ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ನೀವು ಅವರನ್ನು ಎಷ್ಟು ಸಂತೋಷವಾಗಿಡುತ್ತೀರಿ ಎಂಬುದೇ ವ್ಯತ್ಯಾಸವಾಗುತ್ತದೆ. ಇಲ್ಲಿ ಯಾರಿಗಾಗಿ ಯಾರೂ ಇರುವುದಿಲ್ಲ ಎಂಬ ಮಾತನ್ನು ನಿಮ್ಮ ತಲೆಯಲ್ಲಿ ಮುದ್ರಿಸಿಕೊಳ್ಳಿ. ಯಾರು ನಿಮ್ಮ ಬೆನ್ನ ಹಿಂದೆ ಮಾತನಾಡುತ್ತಾರೆ ತಿಳಿದುಕೊಂಡು ಬಿಡಿ, ಅವರಿಗಿಂತ ಎರಡು ಹೆಜ್ಜೆ ಮುಂದೆ ಇರುವಿರಿ ಎಂದು. ನಮ್ಮಲ್ಲಿ ಏನೇ ಇದ್ದರೂ ಅದನ್ನು ಅನುಭವಿಸುವ ಸಮಯ ಯಾವಾಗ ಬರುತ್ತದೆ ಎಂದರೆ ನಮ್ಮಲ್ಲಿ ಏನೂ ಇಲ್ಲ ಎಂಬುದರ ಚಿಂತೆಯನ್ನು ಮಾಡುವುದನ್ನು ಬಿಟ್ಟಾಗ ಮಾತ್ರ. ಯಶಸ್ವಿಯಾಗಲು ಒಂಟಿಯಾಗಿ ಮುಂದುವರಿಯಬೇಕಾಗುತ್ತದೆ. ಯಾವಾಗ ಯಶಸ್ವಿಯಾಗುತ್ತವೆಯೋ ಆಗ ಜನರ ಗುಂಪೇ ನಮ್ಮ ಹಿಂದೆ ಬರುತ್ತದೆ. ಯಾವ ಸ್ವಾರ್ಥವಿಲ್ಲದೆ ಯಾರೂ ನಿಮ್ಮನ್ನು ಗೌರವಿಸುವುದಿಲ್ಲ. ಆದ್ದರಿಂದ ನಿಮ್ಮನ್ನು ನೀವು ಎಷ್ಟು ಯಶಸ್ವಿಯಾಗಿಸಿ ಎಂದರೆ ಎಲ್ಲರೂ ನಿಮ್ಮನ್ನು ಯಾವುದೇ ಕಾರಣವಿಲ್ಲದೆ ಗೌರವಿಸಬೇಕು. ಜಗತ್ತಿನಲ್ಲಿ ತುಂಬ ಶಕ್ತಿಶಾಲಿ ವ್ಯಕ್ತಿ ಯಾರೆಂದರೆ ತಾನು ಮೋಸ ಹೋದರೂ ಕೂಡ ಜನರಿಗೆ ಸಹಾಯ ಮಾಡುವುದನ್ನು ಬಿಡುವುದಿಲ್ಲ ಅವರೇ. ಎಲ್ಲರನ್ನೂ ಒಳ್ಳೆಯವರು ಎಂದುಕೊಳ್ಳಬೇಡಿ, ಯಾಕೆ ಎಂದರೆ ಎಲ್ಲರೂ ಹೊರಗಿನಿಂದ ಹೇಗಿರುತ್ತಾರೋ ಒಳಗಿನಿಂದ ಆಗಿರುವುದಿಲ್ಲ. ನಾವು ಯಾರಿಗೆ ಎಷ್ಟು ಕಾಳಜಿ ಮಾಡುತ್ತೇವೆ ಅವರಿಗೆ ಅದರ ಕಾಳಜಿ ಇರುವುದಿಲ್ಲ. ಜೀವನದಲ್ಲಿ ಎಷ್ಟು ಕಷ್ಟಗಳಿದ್ದರೂ ಚಿಂತೆ ಮಾಡುತ್ತಾ ಕುಳಿತರೆ ಅವುಗಳು ಇನ್ನಷ್ಟು ಹೆಚ್ಚಾಗುತ್ತದೆ ಹೊರತು ಕಡಿಮೆಯಾಗುವುದಿಲ್ಲ. ಮೌನವಾಗಿದ್ದರೆ ಕಡಿಮೆ ಮತ್ತು ತಾಳ್ಮೆಯಿಂದ ಇದ್ದರೆ ಎಲ್ಲ ಕಷ್ಟಗಳು ಮಾಯವಾಗಿ ಬಿಡುತ್ತೆ. ಪರಮಾತ್ಮನಿಗೆ ಧನ್ಯವಾದಗಳನ್ನು ಹೇಳುವುದರಿಂದ ದುಃಖಗಳು ಸಂತೋಷವಾಗಿ ಬದಲಾಗುತ್ತವೆ. ಜೀವನ ಚಿಕ್ಕದು, ಯಾರು ನಮ್ಮೊಂದಿಗೆ ಒಳ್ಳೆಯ ರೀತಿಯಲ್ಲಿ ವ್ಯವಹರಿಸುತ್ತಾರೆ ಅವರಿಗೆ ಧನ್ಯವಾದ ಹೇಳಿ, ಯಾರು ಸರಿಯಾಗಿ ವ್ಯವಹರಿಸುತ್ತಿಲ್ಲವೋ ಅವರನ್ನು ಮುಗುಳ್ನಕ್ಕೂ ಕ್ಷಮಿಸಿಬಿಡಿ. ಯಾರು ಗೌರವ ಮತ್ತು ಸಮಾನವನ್ನು ನೀಡುತ್ತಾರೋ ಅವರೊಂದಿಗೆ ಸಂಬಂಧವಿರಲಿ. ಸ್ವಾರ್ಥದ ಜನಜಂಗುಳಿ ಹೆಚ್ಚಿಸುವುದರಲ್ಲಿ ಅರ್ಥವಿಲ್ಲ. ನನ್ನ ಯೋಚನೆ ರೀತಿಯೇ ಬೇರೆ ಇದೆ. ಎಲ್ಲರಿಗೂ ಗುರಿಯನ್ನು ಮುಟ್ಟುವ ತನಕ ಇದ್ದರೆ ನನಗೆ ಸರಿಯಾದ ದಾರಿಯಲ್ಲಿ ಹೋಗುವ ತುಡಿತ ಇದೆ. ಜಗತ್ತು ಕೆಟ್ಟದಾಗಲು ಕಾರಣ ಇಲ್ಲಿಯ ಜನ ಕೆಟ್ಟವರಾಗಿದ್ದಾರೆ ಎಂದಲ್ಲ, ಕೆಟ್ಟದಾಗಲು ಕಾರಣ ಒಳ್ಳೆಯ ಜನ ಮೌನವಾಗಿದ್ದಾರೆ. ಅದಕ್ಕೆ ತಾಳ್ಮೆಗೆ ಸಿಕ್ಕ ಫಲ ತುಂಬ ರುಚಿಯಾಗಿರುತ್ತೆ ಅನ್ನುತ್ತಾರೆ. ಆದರೆ ತಾಳ್ಮೆಯಿಂದ ಎಲ್ಲವನ್ನೂ ಸಹಿಸುತ್ತಾ ಮನುಷ್ಯ ನುಚ್ಚು ನೂರಾದ ಮೇಲೆ ಸಿಕ್ಕ ಆ ರುಚಿಯಾದ ಫಲ ಉಪಯೋಗವಾದರೂ ಏನು? ಜನರು ನಮ್ಮ ಸಂತೋಷಕ್ಕೆ ದೃಷ್ಟಿ ಮತ್ತು ನೋವಿಗೆ ಉಪ್ಪು ಹಚ್ಚೇ ಹಚ್ಚುತ್ತಾರೆ. ಜನ ಊಟವನ್ನು ಬಿಟ್ಟು ಉಪವಾಸ ಮಾಡುತ್ತಾರೆ, ಆದರೆ ಹೃದಯದಲ್ಲಿ ಮಾತ್ರ ಎಷ್ಟು ಲೋಭ, ಎತ್ತಿ, ಆಸೆ, ಕೆಟ್ಟ ವಿಚಾರಗಳನ್ನು ಇಟ್ಟುಕೊಂಡಿರುತ್ತಾರೋ. ನೀವು ರುಚಿಯೇ ನೋಡಲಾರದಷ್ಟು ಕಹಿ ಆಗಬೇಡಿ ಮತ್ತು ನುಂಗಿ ಬಿಡುವಷ್ಟು ಸಿಹಿ ಕೂಡ ಆಗಬೇಡಿ. ಯಾರಿಗಾದರೂ ತುಂಬ ಭಾವವನ್ನು ಕೊಟ್ಟರೆ ಅವರು ನಿಮ್ಮನ್ನು ರದ್ದಿಯ ಭಾವಕ್ಕೆ ಹೋಲಿಸುತ್ತಾರೆ. ನೀವು ಎಷ್ಟು ಪಡೆದುಕೊಳ್ಳಲು ಸಾಧ್ಯವೋ ಅಷ್ಟೇ ಖರ್ಚು ಮಾಡಿ. ಯಾರು ಯಶಸ್ಸನ್ನು ಗಳಿಸಲು ಮೊದಲ ಹೆಜ್ಜೆ ಇಡುತ್ತಾರೋ ಭಾಗ್ಯ ಅವರನ್ನು ಹುಡುಕಿಕೊಂಡು ಬರುತ್ತದೆ. ಸೈಕಾಲಜಿ ಪ್ರಕಾರ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವವರು ನಿಮ್ಮ ಕಣ್ಣಿನ ಭಾಷೆಯನ್ನೇ ನೋಡಿ ನಿಮ್ಮ ಮನಸ್ಸಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಬಿಡುತ್ತಾರೆ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾ ಅಪ್ಲೋಡ್ ಮಾಡುವಂಥ ವಿಡಿಯೋಗಳು ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಶುಭ ದಿನ.